ಮಕ್ಕಳಿಗೆ 6 ಗಂಟೆ ಆದ ನಂತರ ನಾವು ಮನೆಯಲ್ಲಿ ಇಟ್ಟು ಕೂಡ ಹಾಕಬೇಕು ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಸರ್ಕಾರ BNS 1, BNS 2, BNS 3 ಅಂತ ಏನೋ ಒಂದು ಹೊಸ ಹೆಣ್ಣು ಮಕ್ಕಳ ರಕ್ಷಣೆ ಭದ್ರತೆ ಹಾಗೂ ಅತ್ಯಾಚಾರಿಗಳಿಗೆ ಮರಣದಂಡನೆ ಶಿಕ್ಷೆಗೆ ಒತ್ತಾಯಿಸಿ ಪ್ರವೀಣ್ ಹಾಗೂ ಮುಸಾಶಾ ಶರೀಫ್ ರವರ ನಾಯಕತ್ವದಲ್ಲಿ ಭೇಟಿ ಬಚಾವೋ ಎಂದು ದಕ್ಷಿಣದಿಂದ ಉತ್ತರಕ್ಕೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೋರಾಟಗಾರ ಪ್ರವೀಣ್ ತಿಳಿಸಿದ್ದಾರೆ. ನಾನು ಯಾವುದೋ ರಾಜಕಾರಣಿ ಪಕ್ಷಕ್ಕೆ ಸೇರಿದವನು ಅಲ್ಲ, ಅಥವಾ ಯಾವುದೇ ರಾಜಕೀಯ ಉದ್ದೇಶದಿಂದ ನಾನು ಇದು ಬರಲಿಲ್ಲ. ನನಗೆ ಮನೆಯಲ್ಲಿ ನನಗೊಂದು ಹೆಣ್ಮಗು ಇದೆ, ಆಯಿತಾ, ಚಿಕ್ಕ ಹೆಣ್ಮಗು ಇದೆ, ಇವಾಗ ಜಸ್ಟ್ 1-1.5 ವರ್ಷ. ಅದಕ್ಕೆ ನಾಳೆ ಅವಳು ಬೆಳಿಬೇಕು, ಅವಳು ಸ್ವಾತಂತ್ರ್ಯವಾಗಿ ಹೋರಾಡಬೇಕು. ಬಟ್ ನನಗೂ ಸ್ವಲ್ಪ ಭಯ, ಏನಕ್ಕಂದರೆ ಈ ಅತ್ಯಾಚಾರಿಗಳು ಅವ್ರಿಗೆ ಒಂದು ಕರೆಕ್ಟಾದ ಒಂದು ಶಿಕ್ಷೆ ಅಂತ ಇಲ್ಲ. ಅದಕ್ಕೆ ನಮ್ಮ ಸರ್ಕಾರವೂ ಏನು ಮಾಡಲ್ಲ, ನಮ್ಮ ಜನತೆನೂ ಏನು ಮಾಡಲ್ಲ, ಇವರು ಯಾರಾದರೂ ಮಾಡಲೇಬೇಕು. ಸೊ ನಮ್ಮ ಮನೆಯಲ್ಲಿ ಇಲ್ಲಿ ನಮ್ಮ ಸ್ನೇಹಿತರಾದಂಥ ಮೂಸ ಅವರಿದ್ದಾರೆ, ಇಲ್ಲಿ ನಮ್ಮ ಸ್ನೇಹಿತರಾದ ಶುಕ್ರ ಅವರಿದ್ದಾರೆ, ಇಲ್ಲಿ ನೌಕರಿ ಅವರು ಸ್ವಲ್ಪ ಮಾತಾಡಿದ್ರು, ಆಯಿತಾ. ಎಲ್ರಿಗೂ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಎಲ್ರಿಗೂ ಅಕ್ಕ ತಂಗಿರಿದ್ದಾರೆ, ಹೆಂಡತಿರಿದ್ದಾರೆ. ಸರ್ಕಾರ ಅಂತೂ ನೋಡುತ್ತೆ, ಪಿಟಿ ಮಾಡುತ್ತೆ, ಯಾರಿಗಾದ್ರೂ ರೇಪ್ ಆದರೆ ಅವ್ರ ಮನೆಗೆ ಹೋಗಿ ಕಂಡೋಲೆನ್ಸಸ್ ಕೊಡುತ್ತೆ, ಒಂದು 5 ಲಕ್ಷದ್ದು ಚೆಕ್ ಕೊಡುತ್ತೆ. ಮನುಷ್ಯರು ವಾಪಸ್ ಬರುತ್ತಾರ? ಮನುಷ್ಯರು ವಾಪಸ್ ಬರಲ್ಲ, ಯಾರೂ ಬರಲ್ಲ, ಆಯ್ತಾ. ನಿಮ್ಮ ಚೆಕ್ ಬೇಡ. ಇಡೀ ವಿಶ್ವಕ್ಕೆ ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಪಾಠ ಹೇಳಿಕೊಟ್ಟ ನಮ್ಮ ಭವ್ಯ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆಯಿಲ್ಲ. ಒಂದು ಹೆಣ್ಣು ಓದಿನ ವಿಚಾರವಾಗಿಯೋ ಅಥವಾ ಕೆಲಸದ ವಿಚಾರವಾಗಿಯೋ ಅಥವಾ ಒಂದು ವ್ಯಾಪಾರದ ವಿಚಾರವಾಗಿಯೋ ಅಥವಾ ಇನ್ಯಾವುದು ವಿಚಾರವಾಗಿಯೋ ಮನೆಯಿಂದ ಹೊರಗಡೆ ಹೋದರೆ ಆಕೆ ಕ್ರಮವಾಗಿ ಮತ್ತೆ ಮನೆಗೆ ಬರ್ತಾಳೆ ಎಂಬ ನಂಬಿಕೆ ಹಾಗೂ ಭರವಸೆ ಆ ಕುಟುಂಬಗಳಿಗಿಲ್ಲ. ಯಾಕೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆಯಿಲ್ಲ? ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದವನಿಗೆ ಯಾಕೆ ನಮ್ಮ ದೇಶದ ಕಾನೂನು ಸುವ್ಯವಸ್ಥೆಯಲ್ಲಿ ಕಠಿಣವಾದ ಶಿಕ್ಷೆಯಿಲ್ಲ? ದೇಶದಲ್ಲಿ ಸಮಾನತೆಯಿಲ್ಲ. ಈ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಪುರುಷ ಎಷ್ಟು ಸ್ವತಂತ್ರವಾಗಿ ಜೀವನ ಮಾಡುತ್ತಾನೋ ಹಾಗೆ ಮಹಿಳೆಯೂ ಕೂಡ ಘನತೆ ಮತ್ತು ಗೌರವದಿಂದ ಹಾಗೂ ಪ್ರತಿಷ್ಠೆಯಿಂದ ಸಮಾಜದಲ್ಲಿ ಬದುಕುವಂತಹ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಡುವುದು ಸರ್ಕಾರದ ಜವಾಬ್ದಾರಿಯಲ್ಲವೇ? ಹೆಸರಿಗಷ್ಟೇ ಈ ಭೇಟಿ ಬಚಾವೋ ಎಂಬ ಯೋಜನೆ. ಈ ಯೋಜನೆ ದೇಶದ ಯಾವುದೇ ಹೆಣ್ಣು ಮಕ್ಕಳಿಗೆ ನೆರವಾಗ್ತಾ ಇಲ್ಲ. ವಿದೇಶಗಳಲ್ಲಿ ಹೆಣ್ಣು ಮಕ್ಕಳಿಗೆ ಇರುವಂತಹ ರಕ್ಷಣೆ ನಮ್ಮ ದೇಶದಲ್ಲಿ ಯಾಕೆ ಇಲ್ಲ? ಪ್ರತಿ ವರ್ಷ 35,000ಕ್ಕೂ ಅಧಿಕ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗ್ತಿದ್ದಾರೆ. ಇದೇ ರೀತಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಅತ್ಯಾಚಾರಿಗಳು ಮುಂದುವರೆದರೆ ಕೊನೆಗೆ ನಾವು ಹೆಣ್ಣು ಮಕ್ಕಳನ್ನ ಮ್ಯೂಸಿಯಂನಲ್ಲಿ ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಈ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಹೋರಾಡುತ್ತಿರುವ ಒಂದು ಅಭಿಯಾನದಲ್ಲಿ ನಾವು ಮುಂದಡಿ ಇಡ್ತಿದ್ದೀವಿ. ನಾವು ಮಂಗಳೂರಿಂದ ದೆಹಲಿವರೆಗೆ ಖಂಡಿತ ಒಂದು ಪಾದಯಾತ್ರೆಯನ್ನು ಮಾಡಿ ಶ್ರೀಮಾನ್ ನರೇಂದ್ರ ಮೋದಿಯವರಿಗೆ ನಮ್ಮ ಒಂದು ಅಹವಾಲುಗಳನ್ನು ಸ್ವೀಕರಿಸಲು ನಾವು ಮನವಿ ಮಾಡುತ್ತೀವಿ. ಅದೇ ರೀತಿ ದೇಶವಾಸಿಗಳಾದಂಥ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಎಲ್ಲ ನಮ್ಮ ಸಾರ್ವಜನಿಕರು ಎಲ್ಲರೂ ಕೂಡಿ ಭಾರತೀಯರಾದಂಥ ನಾವೆಲ್ಲರೂ ಈ ಒಂದು ಕೆಲಸಕ್ಕೆ ಮುಂದಾಗೋಣ ಅಂತ ಹೇಳಿ ತಮ್ಮೆಲ್ಲರಲ್ಲೂ ನಾನು ಬೇಡಿಕೆ. ಇದರ ಸಲುವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನ ದೆಹಲಿಯಲ್ಲಿ ಅವರನ್ನ ಕಚೇರಿಯಲ್ಲಿ ಭೇಟಿಯಾಗಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಈ ಭೇಟಿ ಬಚಾವೋ ಎಂಬ ಯೋಜನೆಯನ್ನ ಹೆಚ್ಚು ಬಲಿಷ್ಠಗೊಳಿಸಿ ದೇಶದ ಯಾವುದೇ ಒಂದು ಹೆಣ್ಣು ಅತ್ಯಾಚಾರಕ್ಕೆ ಒಳಗಾಗದೆ ಸಮಾಜದಲ್ಲಿ ಘನತೆ, ಗೌರವ ಮತ್ತು ಪ್ರತಿಷ್ಠೆಯಿಂದ ಬದುಕುವಂತೆ ಹಾಗೂ ಹೆಣ್ಣನ್ನ ಹೆತ್ತ ತಂದೆ ತಾಯಿಯೂ ಕೂಡ ನೆಮ್ಮದಿಯಿಂದ ಹಾಗೂ ಇಡೀ ದೇಶವೇ ಒಂದು ಹೆಣ್ಣನ್ನ ಗೌರವದಿಂದ ಕಾಣುವಂತೆ ಈ ಯೋಜನೆಯನ್ನ ರೂಪಿಸಬೇಕೆಂದು ದೇಶಕ್ಕೆ ತಾಯಿ ಸ್ಥಾನದಲ್ಲಿರುವಂತಹ ಪ್ರಧಾನಮಂತ್ರಿಗಳನ್ನ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ಒಂದು ಹೆಣ್ಣು ಮಗಳ ರಕ್ಷಣೆಗೆ ಬೇಕಾಗಿ ಮಂಗಳೂರಿನಿಂದ ದೆಹಲಿವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಬರುವ 17ನೇ ತಾರೀಕಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೇಶದ ಪ್ರತಿಯೊಂದು ಪ್ರಜೆಯನ್ನು ಕೂಡ ನಾವು ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಬೆಂಬಲವನ್ನು ಕೊಡಿ, ನಮ್ಮ ಧ್ವನಿ ಅಧಿಕಾರಿಗಳ ಕಿವಿಯ ತಮಟೆ ಬಡಿಯುವಂತಿರಲಿ. ಈ ಒಂದು ಕೂಗಿಗೆ ಎಲ್ಲರೂ ಎಚ್ಚರಗೊಂಡು ಒಂದು ಹುಡುಗಿಯ ಒಂದು ಹೆಣ್ಣು ಮಗಳ ರಕ್ಷಣೆಗೆ ಬೇಕಾಗಿ ಎಲ್ಲರೂ ಕೈಜೋಡಿಸಬೇಕಾಗಿ. ಶ್ರೀ ಶರೀಫ್ ರವರ ನಾಯಕತ್ವದಲ್ಲಿ 17ನೇ ಅಕ್ಟೋಬರ್ ಮಂಗಳೂರಿನ ಟೌನ್ ಹಾಲ್ ಬಳಿ ಇರುವ ಗಾಂಧಿ ಪ್ರತಿಮೆಯಿಂದ ಆರಂಭಗೊಂಡು ದೆಹಲಿಯ ಪ್ರಧಾನಮಂತ್ರಿಗಳ ಕಚೇರಿವರೆಗೆ ಪಾದಯಾತ್ರೆಯ ಮೂಲಕ ದೆಹಲಿಯಲ್ಲಿರುವಂತಹ
ಪ್ರಧಾನಮಂತ್ರಿಗಳ ಕಚೇರಿಗೆ ಭೇಟಿ ನೀಡಿ ಅವರಿಗೆ ನಮ್ಮ ಬೇಡಿಕೆಗಳನ್ನು ತಿಳಿಸಿ ಬರುವುದು ನಮ್ಮ ಉದ್ದೇಶ. ಹಾಗಾಗಿ ನಮ್ಮ ದೇಶದ ಎಲ್ಲಾ ಸಮುದಾಯದವರು ಇದರಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕೆಂದು ವಿನಂತಿ ಮಾಡಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರರಾದ ಅಬ್ದುಲ್ ಶಕೂರ್, ನೌಫಾಲ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ರು. ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು. ಹೆಣ್ಮಕ್ಳು ಫ್ರೀಡಮ್ ಆಚೆ ಹೋಗಬೇಕಾಗತ್ತಾ? ಇಲ್ಲ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? 2014